ರಿಯಲ್ ಸ್ಟಾರ್ ನ ಸ್ಟೇಜ್ ಮೇಲೆ ಕರ್ಕೊಂಡು ಬರಲೇಬೇಕು, ನನಗೆ ತುಂಬಾ ಡೌಟ್ ಇದೆ ಸರ್, ದಯವಿಟ್ಟು ಬಂದಿ ಕೇಳಿ. ಪ್ರಪಂಚದಲ್ಲಿ ಸರ್ ಇದು ಮೊಟ್ಟ ಮೊದಲನೇ ವೆಂಚರ್, ಈ ರೀತಿಯಾದ ಒಂದು ಟೀಸರ್ ನಾನು ಕೇಳಿದ್ರೆ ಈ ರೀತಿಯಾದ ಒಂದು ಟೀಸರ್ ಮಾಡೋದಕ್ಕೂ ತಾಕತ್ ಬೇಕು, ದಮ್ ಬೇಕು. ಇಲ್ಲ ಏನಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಸ್ಪೂನ್ ಫೀಡಿಂಗ್ ಆಗ್ಬಿಟ್ಟಿದೆ ಪ್ರತಿಯೊಂದು ಕೂಡ. ನಾನು ಶಿವಣ್ಣ ಇವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಇದ್ರೆ ಒಂದು ಫೈಟ್ ಮಾಡ್ಬೇಕು ಸರ್, ರೆಫರೆನ್ಸ್ ಅಲ್ಲ ಸರ್, ರೆಫರೆನ್ಸ್ ಯಾವುದೋ ಒಂದು ಪಿಕ್ಚರ್ ರೆಫರೆನ್ಸ್ ಅದು ಇದು ಬೇಡಪ್ಪ, ನಾವೇನೋ ಹೊಸದಾಗ ಮಾಡೋದು. ಹೇ ಇಲ್ಲ ಸರ್, ರೆಫರೆನ್ಸ್ ಇದ್ರೆ ಮಾಡೋಣ. ಏನಾಗ್ಬಿಟ್ಟಿದೆ, ನಾವೆಲ್ಲ ಚಂದಾಮಾಮ ಓದಿ ಬಂದಿರೋರು. ಚಂದಾಮಾಮ ಓದಿದಾಗ ನಮ್ಗೊಂದು ಕಲ್ಪನೆ ಬರೋದು ಏನ್ ಹೇಳಿ ತಲೆಯಲ್ಲಿ. ಈಗ ಈ ಮೊಬೈಲ್ ಬಂದ್ರ ಮೇಲೆ ಯಾರು ತಲೆ ಎತ್ತನೆ ಏನೆಲ್ಲ ತಲೆ ತೆಗೆಸ್ಕೊಂಡೇ ಇದೀವಿ ನಾವು. ಎರಡೇ ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿನೇ ಹೊಟ್ಟೋಗ್ಬಿಟ್ಟಿದೆ ನಮ್ಗೆ. ಸೊ ಇದು ಟೀಸಿಂಗ್ ಯುವರ್ ಇಮ್ಯಾಜಿನೇಷನ್, ಇದು ಟ್ರೈಲರ್ ಅಲ್ಲ, ಟ್ರೈಲರ್ ಬರುತ್ತೆ. ಟ್ರೈಲರ್ ಬಿಡಿ, ಡೈಲಾಗ್ 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 ಎಲ್ಲ ಬರುತ್ತೆ. ಒಂದ್ ನಿಮಿಷ ಸಿ ಅಲ್ಲ ಏನಂದ್ರೆ ಒಂದ್ ನಿಮಿಷ ಯಾವ ಡೈಲಾಗ್ ಬೇಕು ನಿಮ್ಗೆ ನಾನು ಹೇಳ್ಬೇಕಾ? ಇವಾಗ ಥಿಯೇಟರ್ ಡೈಲಾಗ್ ನೋಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತಾ? ಥಿಯೇಟರ್ಲೇ ನೋಡಬೇಕು. ಇದು ಥಿಯೇಟರ್ ಬಟ್ ಸ್ಕ್ರೀನ್ ಅಲ್ಲ, ಇದು ಸ್ಕ್ರೀನ್ ಅಲ್ಲಿ ಬರುತ್ತೆ. ಡೈಲಾಗ ಓಕೆ ಹೇಳ್ತೀನಿ, ನಾನು ಡೈಲಾಗ್ ಹೇಳ್ಬಿಡ್ತೀನಿ ಅಪ್ಪ ಹೋಗಿ. ಒಂದ್ ನಿಮಿಷ ಯುವ ಇದೆ ಅಪ್ಪ, ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ ಸತ್ಯ ಮಿಥ್ಯವಾದಾಗ ಸುಳ್ಳುಗಳೇ ಪರಗೆಟ್ಟ ಮನಸ್ಸುಗಳಿಗೆ ಹಿತ ನೀಡಿದಾಗ ಕರೋಡೆ ಕೊರರೆ ತಂದ ಕಥೆಯಾದಾಗ ಜನಸಂಖ್ಯಾ ಸ್ಫೋಟವಾದಾಗ ಅದೇ ಕಲಿಯುಗ ಕಲಿಯುಗ ಕಲಿಯುಗ. ನೀವಿದುವರೆಗೂ ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದೀರ, ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು. ಮತ್ತೆ ನೆಕ್ಸ್ಟ್ ಬ್ಯಾಡ್ ಬರ್ತದ ನೋಡಿ, ಆ ಬ್ಯಾಡ್ ನೋಡಿ ನೀವು. ಓಕೆ ಥ್ಯಾಂಕ್ ಯು. ಇದೆಲ್ಲ ಕಲ್ಪನೆಯಲ್ಲಿ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈಗ ಒಬ್ಬೊಬ್ರು ಒಂದೊಂದು ಸಿನಿಮಾ ಇಮ್ಯಾಜಿನ್ ಮಾಡ್ಕೊಂಡ್ರಿ, ಕರೆಕ್ಟಾ? ಅದೇ ನಾವು ಕೊಟ್ಟಿದ್ರೆ ಓ ಇದಿಂಗ ಇದಿಂಗ ಇದೆಂಗ ಮಾಡ್ಕೊಂಡ್ ಹಿಂಗ್ ಮಾಡ ಅನ್ಮಾಡ ಪರವಾಗಿಲ್ಲ ಬರೋ ಇದಂಗ್ ಬರೋ ಅಂದ್ರು ಅಂತ ಇದ್ರಲ್ವಾ. ಇದೊಂದು ಸಣ್ಣ ಟೀಸರ್, ಟೀಸಿಂಗ್ ಯುವರ್ ಇಮ್ಯಾಜಿನೇಷನ್ ಇಸ್ ಟೀಸರ್, ಕರೆಕ್ಟಾ? ಸ್ವಲ್ಪ ತಲೆ ಕೆಲಸ ಕೊಡಿ, ತಲೆ ಎತ್ತಿ ಇಮ್ಯಾಜಿನ್ ಮಾಡಿ, ತಲೆ ತಗ್ಸಿ ಮೊಬೈಲ್ ನೋಡೋದ್ ಬಿಡಿ. ಅದೇ ಈ ಕಾನ್ಸೆಪ್ಟ್. ನೀವು ಹೆಡ್ ಫೋನ್ ಹಾಕೊಂಡು ಕೇಳಿದ್ರೆ ಡಗ 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 ಓಡುತ್ತೀನಿ ತಲೆ ಸುತ್ತ, ಹಂಗೆ ಇಮ್ಯಾಜಿನೇಷನ್ ಓಪನ್ ಆಗುತ್ತೆ. ನೀವು ಒಬ್ಬೊಬ್ರು ಡೈರೆಕ್ಟ್ ಆಗೋಗ್ಬಿಡ್ತೀರ ಈ ಪಿಕ್ಚರ್ ನೋಡಿದ್ರೆ. ಓಕೆ ಹೆಸರುವಾಸಿ ನಾವು ನೀವು ಏನಾದ್ರು ಮಾಡಿದ್ರೆ ಅದು ಸಿನಿಮಾ ಬಂದ್ರೆ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಇರುತ್ತೆ, ನಮ್ ತಲೆ ಕೆಲಸ ಕೊಡೋ ಅಂತ ಆಗಿರುತ್ತೆ. ನಿಮ್ಗೆಲ್ಲ ಅನುಭವ ಆಗಿರ್ಬೋದು, ಮನೆಗಳಿಗೆ ಹೋದ್ರೆ ಐದ್ ಜನ ಕೂತಿರ್ತೀವಿ, ಎಲ್ಲರೂ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ, ಒಬ್ರು ಮಗ ಒಬ್ರು ನೋಡಲ್ಲ, ಒಬ್ರನ್ನ ಮಾತಾಡಿಸಲ್ಲ, ಏನೋ ಮಾಡಲ್ಲ. ಆತರ ಅಡಿಕ್ಷನ್ ಆಗೋಗ್ಬಿಟ್ಟಿದೆ ತಲೆ ತಗ್ಸಿರೋದು. ಅದಕ್ಕೋಸ್ಕರ ಹೇಳಿದ್ದು ತಲೆ ತಗ್ಗಿಸ್ಬೇಡಿ, ತಲೆ ಎತ್ತಿ ಅಂತ. ಈ ಪಿಕ್ಚರ್ ಮಾಮೂಲಿ ಪಿಕ್ಚರ್ ಅಂತೂ ಅಲ್ಲ, ಈ ಪಿಕ್ಚರ್ ನೋಡಿದ್ರ ಮೇಲೆ ತಲೆ ಎತ್ಕೊಂಡೆ ಓಡಾಡ್ಬೇಕು ನೀವು, ತಲೆ ಕಷ್ಟೇ ಇಲ್ಲ. ಓಕೆನಾ? ಅದನ್ನ ಇಲ್ಲಿ ಬಿಡಿ ಸರ್, ಮನೋಹರ್ ಸರ್, ವೇಲು ಸರ್ ಎಲ್ಲ ಬಂದಿದ್ದೀರಾ. ನಿಜವಾಗ ಒಂದು ಖುಷಿಯಾಗಿದ್ದೇನೆ ಅಂದ್ರೆ ಮನೋಹರ್ ಅವ್ರ ಬಗ್ಗೆ
ನೀವು ಬಂದಲ್ಲಿ ಜೂನಿಯರ್ ಆರ್ಟಿಸ್ಟ್ ಕಷ್ಟ ನೋಡಿ ಬೇಗ ಮುಗಿಸಿ ಅಂತ ಹೇಳಿಲ್ಲ ನೀವು, ಜೂನಿಯರ್ ಆರ್ಟಿಸ್ಟ್ ಪೇಮೆಂಟ್ ಜಾಸ್ತಿ ಕೊಡಿ ಅಂದ್ರಲ್ಲ ಅಲ್ಲೇ ನೀವು ಗೆದ್ಬಿಡ್ರಿ ಸರ್ ನಿಜವಾಗ. ಅದು ಪ್ರತಿ ಸಲ ಅಂದ್ರೆ ಅಲ್ಲ ವಿನಯ್ ವಿಜಯ್ ಅವರ ಈ ಕಾರ ನಿಮ್ ಸಾಂಗ್ ರಿಲೀಸ್ ಮಾಡಿದೀರಾ, ಸೂಪರ್ ಡೂಪರ್ ಆಗಿ ಹೋಗ್ತಾ ಇದೆ. ಏನದು ಬ್ಯಾಡ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಸಾಂಗ್ ಆಲ್ರೆಡಿ ಸೂಪರ್ ಆಗಿ ಹೋಗ್ತಾ ಇದೆ. ಇಲ್ಲಿ ವಿಜಯ್ ಅವ್ರದ್ದು ಭೀಮಾ ಪಿಕ್ಚರ್ ನಾವೆಲ್ಲರೂ ನೋಡೋಣ, ಸೂಪರ್ ಡೂಪರ್ ಹಿಟ್ ಮಾಡ ಹಾಗೆ ಶಿವಣ್ಣ ಬನ್ನಿ. ಶಿವಣ್ಣ ನಿಮ್ಮ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಆಲ್ ದ ಬೆಸ್ಟ್ ಶಿವಣ್ಣ. ಥ್ಯಾಂಕ್ ಯು. ನಿಮ್ಗೇನ್ ಅನ್ನಿಸ್ತು ಹೇಳಿ. ತಾಳಿದವನು ಬಾಳಿಗ ನಾವು ಕರೆಕ್ಟ್ ಆಗಿರ್ತೀವಿ ಹೇಳಿದ್ರೆ ಒಬ್ಬೊಬ್ರು ರೀತಿ ಕಮೆಂಟ್ ಮಾಡ್ತಾ ಇರ್ತೀವಿ, ಇದು ಯಾಕೆ ಹಿಂಗೆ ಬಂತು ಅದು ಯಾಕೆ ಬಂತು. ಬಟ್ ಇದು ಬರೀ ಸೌಂಡ್ ಆದಾಗ ಮೈಂಡ್ಗೆ ಒಂದು ವ್ಯಾಲ್ಯೂ ಹೋಗುತ್ತೆ, ಮೈಂಡ್ಗೆ ಒಂದು ವ್ಯಾಲ್ಯೂ ಕೊಡ್ತೀವಿ. ದೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಏನಿದು ಸೌಂಡ್ ಯಾಕೆ, ಏನೋ ಒಂದು ಮರ್ಮರಿಗೆ ಬರ್ತಾನ, ಡೀಪಾಗಿ ಆಲೋಚನೆ ಮಾಡ್ತೀವಿ. ವಿಲ್ ಗೋ ಇನ್ ಟು ಇಟ್. ಯಾವಾಗಲೂ ಸಿನಿಮಾನ ನಾವು ಒಳಗಡೆ ಹೋಗಿ ನೋಡಬೇಕೇ ಹೊರತು ಬರೀ ಹೊರಗಡೆ ಮಾತ್ರ ನೋಡೋದಲ್ಲ. ವಿ ಹ್ಯಾವ್ ಟು ಗೋ ಇನ್ಸೈಡ್ ದ ಫಿಲ್ಮ್. ದಟ್ ಈಸ್ ಕಾಲ್ಡ್ ಎಸ್ ಫಿಲ್ಮ್ ಅಲ್ವಾ. ಖಂಡಿತ ತುಂಬ ಇಂಟೆಲಿಜೆಂಟ್ ಮಾಡಿದ್ರೆ ಖಂಡಿತ ಚೆನ್ನಾಗಿ ತಿಳ್ಕೋಬೇಕು ಅಷ್ಟೇ.